Hello friends, welcome to Success Loka YouTube channel. Naan nimge ee video dalli neevenadru senior citizens agidre neevenadru nimma vayasu 60 varshakke mel pattidre neevu enadru investment maadbeku investment maadi adralli nimma jeevana maadbeku ankonidre adralli baruva interest inda neevu nimma jeevanavanna maadbeku ankonidre neevu kanditavagi post office investment scheme galalli kanditavagi neevu investment maadabodu naan nimge ee video dalli senior citizens investment scheme bagge naan tilisikodak hogta idini post office alli ee scheme ide ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಖಂಡಿತವಾಗಿ ನಿಮಗೆ ಒಳ್ಳೆ ರೀತಿಯಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಮತ್ತು ಇಲ್ಲಿ ನಿಮಗೆ ರಿಸ್ಕ್ನೂ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ನೀವು ಏಜ್ ಆಗಿರೋದ್ರಿಂದ ನಿಮ್ಮ ಹಣ ಕ್ಯಾಪಿಟಲ್ ಹಣ ನಿಮ್ಮ ಸ್ವಂತ ಹಣ ಎಲ್ಲೂ ಲಾಸ್ ಆಗೋ ರೀತಿ ಇರಬಾರದು. ನಿಮ್ಮ ಹಣ ತುಂಬ ಜೋಪಾನಾಗಿರಬೇಕು, ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕಿಂಗು ಇರಬೇಕು. ಆದ್ದರಿಂದ ನೀವು ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ ಸ್ಕೀಮಲ್ಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಬೇರೆಯವ್ರು ಕಂಪೇರ್ ಮಾಡಿದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೊಡ್ತಾರೆ. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಬಗ್ಗೆ ನಿಮ್ಗೆ ಏನಾದರೂ ತಿಳ್ಕೊಳ್ಬೇಕಂದ್ರೆ ಖಂಡಿತ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ ಆ ಡೀಟೇಲ್ಸ್ನ ಕಂಪ್ಲೀಟಾಗಿ ತಿಳಿಸ್ಕೊಡೋದಕ್ಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕಾ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಸೊ ನೀವೇನಾದರೂ ಸೀನಿಯರ್ ಸಿಟಿಸನ್ಸ್ ಆಗಿದ್ದರೆ, ಸೀನಿಯರ್ ಸಿಟಿಸನ್ ಇದ್ದ ತಕ್ಷಣವೇ 60 ವರ್ಷ ಆದಮೇಲೆ ಯಾರೇ ಆಗಿದ್ರೂ ಅವರು ಸೀನಿಯರ್ ಸಿಟಿಸನ್ಸ್ ಆಗಿರ್ತಾರೆ. ಅವರು ಏನಾದರೂ ಪೋಸ್ಟ್ ಆಫೀಸಲ್ಲಿ ಏನಾದರೂ ಹಣ ಇಡಂಗಿದ್ರೆ, ಅವರು ಯಾರಾದರೂ ಹಣ ಇಡಂಗಿದ್ರೆ ಅವರಿಗೆ ಸ್ಪೆಷಲ್ ರೀತಿಯಲ್ಲಿ ಇಂಟ್ರೆಸ್ಟ್ ಕೊಡ್ತಾರೆ. ಅವರಿಗೆ 7.4% ಪ್ರಕಾರ ಅವರಿಗೆ ಇಂಟ್ರೆಸ್ಟ್ ಕೊಡ್ತಾರೆ. ಮತ್ತು ಈ ಅಕೌಂಟ್ನ ಓಪನ್ ಮಾಡಬೇಕಂದಾಗ ನೀವು ಮಿನಿಮಮ್ 1,000 ರುಪೀಸ್ ಇಟ್ಕೊಂಡು ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ಓಪನ್ ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ವರೆಗೂ ನೀವು 15 ಲಕ್ಷದವರೆಗೂ ನೀವು ಈ ಸ್ಕೀಮಲ್ಲಿ ನೀವು ಹಣ ಇಟ್ಕೊಳ್ಬೋದು ಸೀನಿಯರ್ ಸಿಟಿಸನ್ ಸ್ಕೀಮಲ್ಲಿ. ಈಗ ಅರ್ಥ ಮಾಡ್ಕೊಳ್ಳೋಣ ಯಾರೆಲ್ಲ ಓಪನ್ ಮಾಡ್ಕೊಳ್ಬೋದು ಈ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಸನ್ದು ಸ್ಕೀಮ್ಗಳಲ್ಲಿ ಅಂದರೆ, ಯಾರೇ ಇಂಡಿವಿಜುವಲ್ಲು ನಮ್ಮ ಭಾರತದಲ್ಲಿ ದೇಶದಲ್ಲಿ ಯಾರೇ ಹುಟ್ಟಿರೋ ಪ್ರಜೆ 60 ವರ್ಷದ ಮೇಲೆ ಇದ್ದರೆ ಅವರು ಈ ಅಕೌಂಟ್ನ ಓಪನ್ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದರೂ ರಿಟೈರ್ಡ್ ಸಿವಿಲಿಯನ್ ಎಂಪ್ಲಾಯೀಸ್ ಇದ್ದರೆ ಅವರು 55 ವರ್ಷದಲ್ಲಿ ಆಗಿದ್ದರೂ ಅವರು ಓಪನ್ ಮಾಡ್ಕೊಳ್ಬೋದು. ಅದೇ ರೀತಿ ಡಿಫೆನ್ಸ್ಡ್ ಮಿಲಿಟ್ರಿಯಲ್ಲಿ ಯಾರಾದರೂ ರಿಟೈರ್ಡ್ ಆಗಿದ್ದರೆ ಅವರು ಕೂಡ 50 ವರ್ಷದ ಮೇಲೆ ಈ ಅಕೌಂಟಲ್ಲಿ ಓಪನ್ ಮಾಡ್ಕೊಳ್ಬೋದು. ಮತ್ತು ಈ ಅಕೌಂಟ್ನ ಜಾಯಿಂಟ್ ಆಗೋ ಓಪನ್ ಮಾಡ್ಕೊಳ್ಬೋದು, ಇಂಡಿವಿಜುವಲ್ ಆಗೋ ಓಪನ್ ಮಾಡ್ಕೊಳ್ಬೋದು. ಇನ್ ಕೇಸ್ ಗಂಡ ಹೆಂಡತಿ ಇಬ್ಬರು 60 ವರ್ಷದ ಮೇಲೆ ಇದ್ದರೆ ನೀವು ಇಲ್ಲಿ ಅಪ್ ಟು 15 ಲ್ಯಾಕ್ಸ್ವರೆಗೆ ನೀವು ಹಣ ಇಟ್ಕೊಳ್ಬೋದು. ಈ ಅಕೌಂಟಲ್ಲಿ ನೀವು ಮಿನಿಮಮ್ 1,000 ಕೊಟ್ಟು ನೀವು ಅಕೌಂಟ್ ಓಪನ್ ಮಾಡ್ಬೋದು. ಮತ್ತು ನೀವು 15 ಲಕ್ಷದವರೆಗೂ ನೀವು ಹಣ ಇಟ್ಟರೆ ನಿಮಗೆ 7.4% ಪ್ರಕಾರ ನಿಮಗೆ ಪರ್ ಆನಮು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ನೀವು ಸೀನಿಯರ್ ಸಿಟಿಸನ್ ಸ್ಕೀಮಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿದ್ರೆ. ಮತ್ತು ಇದರಿಂದನೂ ನಿಮಗೆ ಇನ್ಕಮ್ ಟ್ಯಾಕ್ಸ್ ATCಯಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಏನು ಇಂಟ್ರೆಸ್ಟ್ ಬರುತ್ತೋ 7.4% ಏನು ಇಂಟ್ರೆಸ್ಟ್ ಬರ್ತಾ ಇದೆಯೋ ಅದು ನಿಮಗೆ ATCಯಲ್ಲಿ ನಿಮಗೆ ಇಂಟ್ರೆಸ್ಟ್ ಎಕ್ಸೆಂಪ್ಷನ್ ಸಿಗುತ್ತೆ. ಮತ್ತು ಇಲ್ಲಿ ತಿಳ್ಕೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ, ಏನು ಪ್ರೊಸೀಜರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಇಂಟ್ರೆಸ್ಟ್ ಬಂದುಬಿಟ್ಟು ನಿಮಗೆ ಕ್ವಾರ್ಟರ್ಲಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎವ್ರಿ 3 ಮಂತ್ಸ್ಗೆ ಒಂದ್ಸಲಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ 31st ಮಾರ್ಚಲ್ಲಿ ಡಿಪಾಸಿಟ್ ಮಾಡ್ತಾರೆ, 30th ಜೂನ್ ಡಿಪಾಸಿಟ್ ಮಾಡ್ತಾರೆ, 30th ಸೆಪ್ಟೆಂಬರ್ ಡಿಪಾಸಿಟ್ ಮಾಡ್ತಾರೆ, 31st ಡಿಸೆಂಬರಲ್ಲಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ವರ್ಷದಲ್ಲಿ ನಿಮಗೆ 4 ಸಲ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಸೀನಿಯರ್ ಸಿಟಿಸನ್ಸಲ್ಲಿ ಸೀನಿಯರ್ ಸಿಟಿಸನ್ ಸ್ಕೀಮಲ್ಲಿ ಇಂಟ್ರೆಸ್ಟ್ ಏನು ಬರುತ್ತೋ ಅದನ್ನು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಹಾಕ್ತಾರೆ. ನಿಮ್ಮ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟ್ ಇದ್ದರೆ ಅದಕ್ಕೆ ಹಾಕ್ತಾರೆ, ಇಲ್ಲಾಂದರೆ ನಿಮಗೆ ಬ್ಯಾಂಕಲ್ಲಿ ಏನೋ ನೀವು ECS ಕೊಟ್ಟಿದ್ದರೆ ನಿಮ್ಮ ಬ್ಯಾಂಕ್ಗೂ ಟ್ರಾನ್ಸ್ಫರ್ ಮಾಡ್ತಾರೆ ನೀವೇನಾದರೂ ECS ಕೊಟ್ಟಿದ್ದರೆ. ಮತ್ತು ಇದರಿಂದ ನೀವು ನಿಮಗೆ ಸೀನಿಯರ್ ಸಿಟಿಸನ್ಗೆ ಇದರಿಂದ ಏನೇ ಹಣ ಬಂದ್ರೂ ಸೀನಿಯರ್ ಸಿಟಿಸನ್ದ ಏನೇ ಹಣ ಬಂದ್ರೂ ಅದರಲ್ಲಿ ಏನು ಇಂಟ್ರೆಸ್ಟ್ ಬರುತ್ತೋ ಅದು ಕಂಪ್ಲೀಟ್ ಟ್ಯಾಕ್ಸಬಲ್ ಇರುತ್ತೆ. ಯಾವಾಗ ಟ್ಯಾಕ್ಸಬಲ್ ಇರುತ್ತೆ ಅಂದರೆ, ಪ್ರತಿ ವರ್ಷದಲ್ಲಿ ನಿಮಗೆ 50,000ಕ್ಕಿಂತ ಮೇಲೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಬಂದರೆ, ಈಗ ನೀವು 15 ಲಕ್ಷ ಇಡ್ತೀರಂದರೆ 15 ಲಕ್ಷಕ್ಕೆ ನೀವು 7.4% ಅಂದರೆ
ಖಂಡಿತವಾಗಿ 50,000ಕ್ಕಿಂತ ಮೇಲೆ ಬಂದೇ ಬರುತ್ತೆ ನಿಮಗೆ ಇಂಟ್ರೆಸ್ಟಲ್ಲಿ. ಆದ್ದರಿಂದ ಆಗ ನೀವು ಖಂಡಿತವಾಗಿ ಆ ಟ್ಯಾಕ್ಸ್ ಇಂಟ್ರೆಸ್ಟ್ ಬರೋದನ್ನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಮತ್ತು ಈಗ ತಿಳ್ಕೊಳ್ಳೋಣ, ಯಾವಾಗ ಈ ಅಕೌಂಟ್ನ ಕ್ಲೋಸ್ ಮಾಡ್ಬೋದು? ಇನ್ ಕೇಸ್ ನಾವು ಪ್ರೀಮೆಚೂರಲ್ಲೇ ಕ್ಲೋಸ್ ಮಾಡಬೇಕು, ನಾವು ಹಣ ಇಟ್ಬಿಟ್ಟಿದ್ವಿ, ನಮಗೆ ಎಮರ್ಜೆನ್ಸಿ ಆಗಿಬಿಡ್ತು, ನಮ್ಗೆ ಹಣ ಬೇಕು ಅಂದರೆ ನಾವು ವಿಡ್ರಾ ಮಾಡ್ಕೊಳ್ಬೋದು, ಆ ಅಕೌಂಟ್ನ ಕ್ಲೋಸ್ ಮಾಡ್ಬೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಕೌಂಟ್ನ ಯಾವುದೇ ಟೈಮಲ್ಲಿನೂ ಕ್ಲೋಸ್ ಮಾಡ್ಬೋದು. ಅವರು ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಈಗ ತಿಳ್ಕೊಳ್ಳೋಣ ಏನೆಲ್ಲ ಕಂಡೀಷನ್ಸಲ್ಲಿ ನೀವು ಈ ಅಕೌಂಟ್ನ ಕ್ಲೋಸ್ ಮಾಡ್ಬೋದು ಅಂದರೆ, ನೀವು 1 ವರ್ಷದೊಳಗಡೆ ನೀವೇನಾದರೂ ಕ್ಲೋಸ್ ಮಾಡಿದ್ರೆ, ನೀವು ಸೀನಿಯರ್ ಸಿಟಿಸನ್ ಸ್ಕೀಮ್ನ ನೀವೇನಾದರೂ ಕ್ಲೋಸ್ ಮಾಡಿದ್ರೆ ಅವರು ನಿಮಗೆ ಯಾವುದೇ ಇಂಟ್ರೆಸ್ಟ್ ಕೊಡೋದಿಲ್ಲ, ಅವರು ಯಾವುದೇ ಇಂಟ್ರೆಸ್ಟ್ ಕೊಡೋದಿಲ್ಲ. ಅವರು ಓನ್ಲಿ ಕೊಡೋದು ಏನಿದ್ರು ಓನ್ಲಿ ಪ್ರಿನ್ಸಿಪಲ್ಲು. ಪ್ರಿನ್ಸಿಪಲ್ ಇನ್ ಕೇಸ್ ಏನಾದರೂ ಇಂಟ್ರೆಸ್ಟ್ ಏನಾದರೂ ಕೊಟ್ಬಿಟ್ಟಿದ್ರೆ ಆಲ್ರೆಡಿ ನಿಮಗೆ ಕ್ವಾರ್ಟರ್ಲಿ ಬೇಸಿಸಲ್ಲಿ ಇಂಟ್ರೆಸ್ಟ್ ಮಾಡಿ ಕೊಡ್ತಾರಲ್ವಾ, ಆ ಇಂಟ್ರೆಸ್ಟ್ ಏನಾದರೂ ಕೊಟ್ಟಿದ್ರೆ ಅದನ್ನು ರಿಕವರಿ ಮಾಡ್ತಾರೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟಲ್ಲಿ. ಏನಾಗುತ್ತೆ, 1 ಲಕ್ಷ ಇಟ್ಟಿರ್ತೀರಾ, ಒಂದು 3 ತಿಂಗಳು ಕೊಟ್ಟಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ, ಅರ್ಥಾಯ್ತಲ್ವಾ? ಆಗೇನಾಗುತ್ತೆ, ನೀವೇನಾದರೂ ಪ್ರಿಮೆಚೂರ್ ಕ್ಲೋಷನ್ ಮಾಡಬೇಕಂದ್ರೆ ಆವಾಗ ಪ್ರಿಮೆಚೂರ್ ಕ್ಲೋಸಲ್ಲಿ 1 ಲಕ್ಷ ಮೈನಸ್ ನಿಮಗೇನು 3 ತಿಂಗಳಿಗೆ ಏನು ಕ್ಯಾಲ್ಕುಲೇಟ್ ಮಾಡಿ ಇಂಟ್ರೆಸ್ಟ್ ಕೊಟ್ಟಿರ್ತಾರೋ ಆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟಲ್ಲಿ ಅದನ್ನು ಡಿಡಕ್ಟ್ ಮಾಡಿ ಉಳಿದಿರೋ ಅಮೌಂಟ್ನ ನಿಮಗೆ ಕೊಡ್ತಾರೆ. ಅದೇ ರೀತಿ ನಿಮ್ಮ ಅಕೌಂಟು 1 ವರ್ಷ ಆಗೋಗಿದೆ ಮತ್ತು 2 ವರ್ಷಕ್ಕಿಂತ ಕಡಿಮೆ ಇದೆ ಅಂದರೆ ಆಗಲ ನಿಮಗೆ 1.5% ಪ್ರಕಾರ ನಿಮ್ಮ ಹತ್ರ ಡಿಡಕ್ಟ್ ಮಾಡ್ತಾರೆ. 1.5 ಅಂದರೆ 1 ಲಕ್ಷ ಇದ್ದರೆ ನಿಮಗೆ 1,500 ರೂಪಾಯಿ ಡಿಡಕ್ಟ್ ಮಾಡಿ ನಿಮಗೆ ಹಣ ಕೊಡ್ತಾರೆ. ಅದೇ ರೀತಿ ನಿಮ್ಮ ಅಕೌಂಟು 2 ವರ್ಷ ಆಗೋದ ಮೇಲೆ ಕ್ಲೋಸ್ ಮಾಡೋಕ್ಕೆ ಹೋದರೆ, 5 ವರ್ಷದೊಳಗಡೆ ಏನಾದರೂ ಕ್ಲೋಸ್ ಮಾಡೋಕ್ಕೆ ಹೋದರೆ ನೀವು ನಿಮಗೆ 1% ಪ್ರಿನ್ಸಿಪಲ್ ಅಮೌಂಟ್ನ ಡಿಡಕ್ಟ್ ಮಾಡ್ತಾರೆ. ನಿಮಗೆ ಈಗ ಅರ್ಥ ಆಗಿರ್ಬೋದು, ನೀವು ಪ್ರೆಮೆಚೂರ್ ಅಮೌಂಟಲ್ಲಿ ನೀವು ಯಾವಾಗ ಬೇಕಾದರೂ ಕ್ಲೋಸ್ ಮಾಡ್ಬೋದು, ಬಟ್ ಇದೆಲ್ಲ ರೂಲ್ಸ್ ಇರುತ್ತೆ. ಮತ್ತು ನಿಮ್ಮ ಅಮೌಂಟಲ್ಲಿ ಡಿಡಕ್ಟ್ ಮಾಡ್ತಾರೆ, ನಿಮ್ಮ ಪ್ರಿನ್ಸಿಪಲ್ ಅಮೌಂಟಲ್ಲಿ ಕೆಲವು ಅಮೌಂಟ್ನ ಡಿಡಕ್ಟ್ ಮಾಡ್ತಾರೆ, ಅದು ಉಳಿದಿರೋ ಅಮೌಂಟ್ನ ನಿಮಗೆ ಕೊಡ್ತಾರೆ. ಈಗ ಮೆಚ್ಯೂರಿಟಿ ಆಗ್ಬಿಟ್ಟ ಮೇಲೆ ಯಾವ ರೀತಿಯಲ್ಲಿ ನೀವು ಸೀನಿಯರ್ ಸಿಟಿಸನ್ ಸ್ಕೀಮಲ್ಲಿ ನೀವು ಅಕೌಂಟ್ನ ಕ್ಲೋಸ್ ಮಾಡ್ಬೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಅಕೌಂಟಲ್ಲಿ ಏನೇ ಹಣ ಇಟ್ಟಿದ್ದರೂ ನೀವು 5 ವರ್ಷ ಆಗೋಗ್ಬಿಟ್ಟ ಮೇಲೆ ನೀವು ಯಾವುದೇ ರೀತಿಯಲ್ಲಿ ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಬೋದು. ನೀವೇನು ಮಾಡಬೇಕಂದಾಗ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕು ಮತ್ತು ಪಾಸ್ಬುಕ್ ಜೊತೇಲಿ ಕೊಟ್ಟರೆ ಈ ಅಕೌಂಟ್ನ ನೀವು 5 ವರ್ಷ ಆಗೋದ ಮೇಲೆ ಯಾವಾಗ ಬೇಕಾದರೂ ಕ್ಲೋಸ್ ಮಾಡ್ಕೊಳ್ಬೋದು. ಅದೇ ರೀತಿ ಇನ್ ಕೇಸ್ ಏನಾದರೂ ಡೆತ್ ಆಗಿದ್ದರೆ, ಇನ್ ಕೇಸ್ ಏನಾದರೂ ಡೆತ್ ಆಗಿದ್ರೂ ಕೂಡ ಈ ಅಕೌಂಟಿಂದ ನೀವು ಕ್ಲೋಸ್ ಮಾಡ್ಬೋದು. ಮತ್ತು ಎಲ್ಲ ಇಂಟ್ರೆಸ್ಟ್ ಏನು ಬಂದಿರುತ್ತೋ ಅದೆಲ್ಲ ಖಂಡಿತವಾಗಿ ಕೊಡ್ತಾರೆ. ಇನ್ ಕೇಸ್ ಏನಾದರೂ ಹೆಂಡತಿ ಇದ್ದರೆ ಜಾಯಿಂಟ್ ಅಕೌಂಟಲ್ಲಿ, ಮೇನ್ ಪರ್ಸನ್ ಏನೋ ಸತ್ತೋಗಿದ್ರೆ ಹೆಂಡತಿಗೆ ಆ ಅಮೌಂಟು ಕೊಡ್ತಾರೆ. ಈಗ ತಿಳ್ಕೊಳ್ಳೋಣ, ಈ ಇದನ್ನು ಏನಾದರೂ ಎಕ್ಸ್ಟೆಂಡ್ ಮಾಡೋಕ್ಕಾಗುತ್ತಾ? ಈಗ 5 ಇಯರ್ಸ್ ಆಗೋ ಇರುತ್ತೆ, ಮತ್ತೆ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ ಖಂಡಿತವಾಗಿ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ನೀವು 3 ಇಯರ್ಸ್ಗೆ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಫಸ್ಟ್ 5 ಇಯರ್ಸ್ ಕೊಟ್ಟಿರ್ತಾರಲ್ವ, 5 ಇಯರ್ಸ್ ಆಗೋ ಮೇಲೆ ನೀವೇನು ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು, 3 ಇಯರ್ಸ್ಗೆ ಎಕ್ಸ್ಟೆಂಡ್ ಮಾಡ್ಬೋದು. ಇದನ್ನು ಯಾವಾಗ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ ನಿಮಗೆ 1 ವರ್ಷ ಇದಿರುತ್ತೆ ಅಂದ್ಕೊಳ್ಳಿ, 1 ವರ್ಷ ಮೆಚುರಿಟಿ ಆಗೋಕ್ಕಿದ್ದಾಗ ನೀವು ಆಗ ಅಪ್ಲಿಕೇಶನ್ ಕೊಟ್ಟು ನಮಗೆ ಇದು ಅಮೌಂಟ್ ಬೇಡ, ನಾವು ಇನ್ನೂ ಕಂಟಿನ್ಯೂ ಮಾಡ್ತೀವಿ ಅಂದರೆ ಆಗ ನೀವು ಖಂಡಿತವಾಗಿ ನೀವು ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಅದರಿಂದ ನೀವು ಇಂಟ್ರೆಸ್ಟ್ನ ಪಡ್ಕೊಳ್ಬೋದು. ಇದು ಎಲ್ಲ ಡೀಟೇಲ್ಸು ನೀವು ಒಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮಲ್ಲಿ ನೀವೇನಾದರೂ ಓಪನ್ ಮಾಡಬೇಕಂದ್ರೆ ಖಂಡಿತ ಓಪನ್ ಮಾಡಿಕೊಂಡು ನಿಮಗೆ ಒಳ್ಳೆ ರೀತಿ ಇಂಟ್ರೆಸ್ಟ್ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟವರು ನಿಮಗೆ 7.4%ವರೆಗೂ ನಿಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಮತ್ತು ಇದರಲ್ಲಿ ಒಳ್ಳೆ ರೀತಿ ಬೆನಿಫಿಟ್ಸ್ಗಳು ಇರುತ್ತೆ. ಆದ್ದರಿಂದ ಇದನ್ನು ಈ ಅಕೌಂಟ್ನ ಸೀನಿಯರ್ ಸಿಟಿಸನ್ಗೋಸ್ಕರನೇ ಮಾಡೋದ್ರಿಂದ ಯಾರೇ ಸೀನಿಯರ್ ಸಿಟಿಸನ್ಸ್ ಆಗಿದ್ದರೆ, 60 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಖಂಡಿತವಾಗಿ ಈ ಪಾಲಿಸಿನ ಸ್ಕೀಮ್ನ ಯೂಸ್ ಮಾಡಿಕೊಂಡು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ನೀವು ಬೆನಿಫಿಟ್ಸ್ನ ತಗೊಳ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ, ಎಲ್ಲ ರೀತಿ ಇನ್ಫಾರ್ಮೇಷನ್ಗಳು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಇನ್ಫಾರ್ಮೇಷನ್ಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿಯವರೆಗೆ ಬಾಯ್.